ಈಗ ಕೆಲವು ಪತ್ರಿಕೆಗಳಲ್ಲಿ ಕೆಲವು ಟಿವಿಗಳಲ್ಲಿ ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕೆಲವು ಹೇಳಿಕೆಗಳು ಬರ್ತಾ ಇದೆ. ಈಗ ಇವರ ವಿರುದ್ಧವಾಗಿ ಕೆಲವರು ಎತ್ತಿಕೊಳ್ತಾ ಇದ್ದಾರೆ, ಕೆಲವರು ಇವನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ರೇವಣ್ಣವ್ರ ಅಭ್ಯರ್ಥಿ ರಾಜೇಗೌಡ ಈ ಥರ ಎಲ್ಲ ಬರೀತಾ ಇದ್ದಾರೆ. ದಯಮಾಡಿ ಒಂದು ಹೇಳ್ತೀನಿ, ನಾನು ಯಾರ ಇದರಲ್ಲೂ ಆಗ್ತಾ ಇಲ್ಲ. ನನಗೆ ದೇವೇಗೌಡರು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಅವರು ಪ್ರಕಾಶ್ ಜೊತೆ ನಮ್ಮ ಮನೆಗೆ ಬಂದಿದ್ದರು. ಪ್ರಕಾಶ್ ಅವರು ಆ ಸಾರಿ ಚುನಾವಣೆಯಲ್ಲಿ ನಿಮಗೆ ಪ್ರಕಾಶ್ ಅವ್ರಿಗೆ ಸರಿ ಸಹಾಯ ಮಾಡಿ, ಪ್ರಕಾಶ್ ಅವ್ರಿಗೆ ಮುಂದಿನ ದಿನದಲ್ಲಿ ಪ್ರಕಾಶ್ ಅವರು ಯಾವುದೇ ಚುನಾವಣೆ ಸ್ಪರ್ಧಿಸಕ್ಕೆ ಹೋಗಲ್ಲ ಅಂತ ಬಂದ ತಕ್ಷಣ ಪ್ರಕಾಶ್ ಅವ್ರಿಗೆ ಒಳಗಿಂದ ಹಾಲು ತರಿಸಿಕೊಟ್ಟು ನನಗೆ ಕೊಡಿಸಿ ಆಶ್ವಾಸನೆ ಕೊಟ್ಟರು. ಅದ್ರ ಮೇಲೆ ನಾನು ಅವ್ರ ಪ್ರಕಾಶ್ ಪರವಾಗಿ ಕೆಲಸ ಮಾಡಿದೆ. ಆ ಚುನಾವಣೆಯಲ್ಲಿ ಅವರು ಯಶಸ್ವಿಗೊಳಿಸಿದರು. ಎರಡನೇ ಚುನಾವಣೆ ಬಂತು 1918ಕ್ಕೆ. ಆ ಸಂದರ್ಭದಲ್ಲೂ ಪ್ರಕಾಶ್ ಅವರ ಆರೋಗ್ಯ ಹಾಳಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಸೀಟ್ಸ್ ತಪ್ಪಿಸಿದರೆ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಬೇಡ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು ಬೇಡ ಅಂತೇಳಿ ಕಾರಣಕ್ಕೆ ಹೇಳಿದ್ರೆ ಆಯಿತು, ನಂದು ಅವ್ರ ಆರೋಗ್ಯ ದೃಷ್ಟಿಯಿಂದ ನಂದು ಸಂಪೂರ್ಣ ಸಹಕಾರ ಇದೆ ಅಂತ ನಾವು ಒಪ್ಕೊಂಡೆ ಪರವಾಗಿ ಕೆಲಸ ಮಾಡಿದ್ವಿ. ಈಗ 2023 ಚುನಾವಣೆ ಬಂದಿದೆ. ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ರೇವಣ್ಣವರು ಭವಾನಿ ರೇವಣ್ಣವರು ಬರೋ ಒಂದು ಪ್ರಸ್ತಾಪ ಬಂದಾಗ ಅವ್ರು ಬಂದರೆ ಇನ್ನೂ ಒಳ್ಳೆಯದೇ, ಈ ಕ್ಷೇತ್ರದ ಅಭಿವೃದ್ಧಿ ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ, ಅವರಿಗೆ ಆ ಹಿನ್ನೆಲೆ ಇರೋದ್ರಿಂದ ಕ್ಷೇತ್ರದ ಅಭಿವೃದ್ಧಿ ಆಗೋದು ಮುಖ್ಯ ನನ್ನ ದೃಷ್ಟಿಯಿಂದ ನಾನು ತಟಸ್ಥವಾಗಿದ್ದೆ. ನಾನೇನು ಕೇಳೋಕ್ಕಿಲ್ಲ. ಅದಾದಮೇಲೆ ನಡೆದಂಥ ಬೆಳವಣಿಗೆಗಳಲ್ಲಿ ವರಿಷ್ಠರಾದ ದೇವೇಗೌಡರು ಕುಮಾರಸ್ವಾಮಿಯವರು ಕೇಳಿದರು, ಈಗ ಹಾಸನದಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗ್ತಿದೆ, ನಾವು ಈ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಏನಾದ್ರು ಒಂದು ಒಗ್ಗಟ್ಟನ್ನು ಸೃಷ್ಟಿ ಮಾಡಬೇಕು. ಹೌದು, ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಈ ಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ ಸರ್. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? JDSಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿಯ ಹಣೆ ಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ, ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.